ಜುಲೈ 26 ಬಂತು ಅಂತ ಹೇಳಿದ್ರೆ ನಮ್ಮ ಮೈ ಮನೆಗಳಲ್ಲಿ ಅದೇನೋ ಒಂದು ರೋಮಾಂಚನ ಆಗತ್ತೆ. ಇದಕ್ಕೆ ಕಾರಣ ಅಂದ್ರೆ 24 ವರ್ಷಗಳ ಹಿಂದೆ 1999 ಜುಲೈ ತಿಂಗಳಿನಲ್ಲಿ ನಡೆದಂತಹ ಕಾರ್ಗಿಲ್ ಕದನ. ಕಾರ್ಗಿಲ್ ಕದನ ನಾವಾಗಿ ಬಯಸಿ ಮಾಡಿದಂತ ಕದನ ಅಲ್ಲ. ಪಾಕಿಸ್ತಾನವೇ ಕಾಲ್ ಕರೆದು ಜಗಳ ತೆಗೆದು ಅದು ಯುದ್ಧಕ್ಕೆ ಬಂದಿದ್ದು. ಅದಕ್ಕಿಂತ ಮುಂಚೆ February 21 ಅದೇ ವರ್ಷ ಆಗ ಪ್ರಧಾನಿಯಾಗಿದ್ದಂತ ವಾಜಪೇಯಿ ಲಾಹೋರ್ಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಪ್ರಧಾನಿಯಾಗಿದ್ದಂತ ನವಾಜ್ ಶರೀಫ್ ಅವರ ಕೈ ಕುಲುಕಿ ಇನ್ಮುಂದೆ ನಾವು ಸ್ನೇಹ ಬಾಂಧವ್ಯ ಪ್ರೀತಿ ವಿಶ್ವಾಸದಲ್ಲಿ ಒಂದು ಸಹಕಾರ ರೀತಿಯಲ್ಲಿ ಬಾಳೋಣ ಅಂತ ಆಶ್ವಾಸನೆ ಕೊಟ್ಟಿದ್ರು. ನವಾಜ್ ಶರೀಫ್ ಕೂಡ ಹಸ್ತಲಾಘವ ಕೊಟ್ಟಿದ್ರು. ಆದರೆ ಅವರ ಹಸ್ತಲಾಘವದ ಹಿಂದೆ ದ್ವೇಷದ ಅಗ್ನಿ ಇದೆ ಅನ್ನೋದು ಆಗ ಗೊತ್ತಿರಲಿಲ್ಲ. ವಾಜಪೇಯಿಯಲ್ಲಿ ಸ್ವತಃ ಹೇಳಿದ್ರು, ಜಂಗ್ ನಾ ಹೋನೆ ದೇಂಗೆ ಅಂತ, ಯುದ್ಧ ಆಗೋದು ಬಿಡೋದಿಲ್ಲ ಅಂತ. ಆದರೆ ಆಗಿದ್ದೇ ಬೇರೆ. ಪಾಕಿಸ್ತಾನದವರು ಕುತಂತ್ರದಲ್ಲಿ ಬಹಳ ಪ್ರಖ್ಯಾತರು. ಅವರು ಕುತಂತ್ರ ಮಾಡಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರು. ನಮ್ಮ ಸೈನ್ಯ ತಯಾರಾಗಿರ್ಲಿಲ್ಲ, ಯುದ್ಧದ ಸಿದ್ಧತೆ ಕೂಡ ಇರಲಿಲ್ಲ. ಇದ್ದಕ್ಕಿದ್ದಂತೆ ಆಕ್ರಮಣ ಆಯಿತು. ಕಾರ್ಗಿಲ್ನ ಕಡಿದಾದ ಪರ್ವತ ಶಿಖರಗಳ ಮೇಲೆ ನಮ್ಮ ಅನೇಕ ಸೈನಿಕರು ಬಲಿದಾನ ಮಾಡಿದ್ರು. ಆದರೆ ನಮ್ಮ ಸೈನಿಕರು ಹೆದರಲಿಲ್ಲ. ಸೀಮಿತವಾದ ಯುದ್ಧೋಪಕರಣ, ಪ್ರತಿಕೂಲವಾದ ಹವೆ, ಜೊತೆಗೆ ಯಾವುದೇ ಒಂದು ಸಾಧನ ಸೌಕರ್ಯಗಳ ಕೊರತೆ ಇದ್ದಾಗಲೂ ಕೂಡ ಅವರು ಕೆಚ್ಚು ಕಲತನದಿಂದ ಕಾದಾಡಿದರು. ಆ ಯುದ್ಧದಲ್ಲಿ ವಿಜಯವನ್ನು ಕೂಡ ಗಳಿಸಿದರು. 26 ಜುಲೈ ನಮ್ಮ ತ್ರಿವರ್ಣ ಧ್ವಜ ರಕ್ತದಿಂದ ಕೆಂಪಾಗಿತ್ತು. ಈ ರೀತಿ ಪ್ರತಿಕೂಲ ಹವೆ, ಯುದ್ಧೋಪಕರಣಗಳ ಕೊರತೆ ಇದ್ದಾಗಲೂ ಕೂಡ ಹೇಗೆ ಈ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯವಾಯಿತು ಅಂತ ನಾವು ಯೋಚನೆ ಮಾಡಿದ್ರೆ ಅದರ ಹಿಂದೆ ಇದ್ದಂತ ಒಂದು ಸಮರ್ಥ ನಾಯಕತ್ವ. ವಾಜಪೇಯಿಯವರು ಸ್ವತಃ ರಣಾಂಗಣಕ್ಕೆ ಹೋಗಿ ಸೈನಿಕರಿಗೆ ಕರೆ ಕೊಟ್ಟಿದ್ರು, ನಿಮ್ಮ ಬಗ್ಗೆ ನನಗೆ ಅಪಾರವಾದ ಹೆಮ್ಮೆ ಇದೆ, ಇಡೀ ದೇಶ ನಿಮ್ಮ ಬೆನ್ನ ಹಿಂದೆ ಇದೆ ಅನ್ನುವಂತ ಕರೆಯನ್ನು ಕೊಟ್ಟಿದ್ರು. ವಾಜಪೇಯಿ ಕಾರ್ಗಿಲ್ಗೆ ಹೋದಂತ ಸಂದರ್ಭದಲ್ಲಿ ಶೆಲ್ಗಳ ದಾಳಿ ಆಗ್ತಾ ಇತ್ತು. ಅವರ ಹೆಲಿಪ್ಯಾಡ್ನ 2 ಕಿಲೋಮೀಟರ್ ಅಂತರದಲ್ಲೇ ಅನೇಕ ಶೆಲ್ಗಳು ದಾಳಿಯಾಗಿತ್ತು. ಅವರು ಮಾತಾಡುವಂತ ಜಾಗ ಪೂರ್ತಿ ಶೆಲ್ಗಳ ದಾಳಿಯಿಂದ ಭಸ್ಮಾಗಿ ಹೋಗಿತ್ತು. ಆದರೂ ವಾಜಪೇಯಿ ಹೆದರಲಿಲ್ಲ, ಸೈನಿಕರಿಗೆ ಕರೆ ಕೊಟ್ಟರು. ಅದೇ ತರ ವಿಶ್ವಸಂಸ್ಥೆ ಆಗ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತ ಅಣ್ಣಾನ್, ಕೋಪಿ ಅಣ್ಣಾನ್ ಅವರು ಹೇಳಿದ್ರು, ನಾವು ಭಾರತ ಮತ್ತು ಪಾಕಿಸ್ತಾನಕ್ಕೆ ವಿಶೇಷ ಪ್ರತಿನಿಧಿಗಳನ್ನ ಕಳಿಸ್ತೀವಿ, ಈ ರೀತಿ ಯುದ್ಧ ಆಗೋದು ಬೇಡ, ಅದನ್ನು ಉಪಶಮನ ಮಾಡಬೇಕು. ಆದರೆ ವಾಜಪೇಯಿ ಅದನ್ನು ತಿರಸ್ಕರಿಸಿದ್ರು. ಅವ್ರು ಹೇಳಿದ್ರು, ನೀವು ಪಾಕಿಸ್ತಾನಕ್ಕೆ ಬೇಕಾದ್ರೆ ನಿಮ್ಮ ಪ್ರತಿನಿಧಿಯನ್ನ ಕಳಿಸಿ, ನಮ್ಮ ದೇಶಕ್ಕೆ ಬೇಕಾಗಿಲ್ಲ, ನಾವು ಶತ್ರುಗಳನ್ನ ಸದೆಬಿಡದೆ ವಾಪಸ್ ಕಳಿಸ್ತೀವಿ ಅನ್ನುವಂತ ಮಾತನ್ನ ಸಂದೇಶವನ್ನು ಕೊಟ್ಟರು. ಹೀಗೆ ಒಂದು ಸಮರ್ಥ ನಾಯಕತ್ವ ಇದ್ದಿದ್ರಿಂದ ಆ ಕಾರ್ಗಿಲ್ ಯುದ್ಧದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯವಾಯಿತು. ಅದಕ್ಕಿಂತ ಹಿಂದೆ ನಡೆದಂತ ಯುದ್ಧದಲ್ಲಿ 65 ನಾವು ಸೋತ್ ಹೋಗಿದ್ವಿ, 47 ಕೂಡ ನಾವು ಸೋತಿದ್ವಿ. ಆದ್ರೆ 1999 ನಡೆದ ಯುದ್ಧದಲ್ಲಿ ನಾವು ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯವಾಗಿದ್ದು ಈ ಯುದ್ಧದ ಹಿಂದೆ ದೇಶದ ರಾಜಕೀಯ ನೇತೃತ್ವ, ಒಂದು ಸಮರ್ಥ ನಾಯಕತ್ವ ಇತ್ತು ಅನ್ನುವಂತ ಕಾರಣಕ್ಕೋಸ್ಕರ. ಈ ಸಮರ್ಥ ನಾಯಕತ್ವ ಇದ್ದಿದ್ದಾಗ ಮಾತ್ರ ಒಂದು ದೇಶ ಗೆಲ್ಲೋದಕ್ಕೆ ಸಾಧ್ಯ. ನೋಡಿ, ನಮ್ಮ ರಕ್ಷಣಾ ಬಜೆಟ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ, 1947 ಕೇವಲ 92.74 crore ಮಾತ್ರ ರಕ್ಷಣಾ ಬಜೆಟ್ಗೆ ಮೀಸಲಾಗಿಟ್ಟಿದ್ದು. ಆದರೆ ಆನಂತರ ಬಂದಂತ ಸರ್ಕಾರಗಳು ಕೂಡ ರಕ್ಷಣಾ ಇಲಾಖೆಗೆ ಮಹತ್ವವನ್ನೇ ಕೊಡಲಿಲ್ಲ. ಯಾತಕ್ಕೂ ಬೇಡದೇ ಇರುವಂತ ಒಬ್ಬ ರಕ್ಷಣಾ ಸಚಿವನನ್ನು ನೇಮಿಸ್ತಾ ಇದ್ರು. ಅವನಿಗೆ ಇನ್ಯಾವುದೋ ಖಾತೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇದಕ್ಕೆ ತಂದ್ಬಿಡ್ತಾ ಇದ್ರು. ಆದ್ರೆ ಈಗ ದೇಶದಲ್ಲಿ ಒಂದು ಸಮರ್ಥ ನಾಯಕತ್ವ ಇದೆ, ಜೊತೆಗೆ ರಕ್ಷಣಾ ಇಲಾಖೆಯನ್ನ ಬಹಳ ಬಲಪಡಿಸಿದ್ದಾರೆ. 2022 5.25 lakh crore ಹಣವನ್ನ ರಕ್ಷಣಾ ಇಲಾಖೆಗೆ ಮೀಸಲಾಗಿಟ್ಟಿದ್ದಾರೆ ನಮ್ಮ ಈಗಿನ ಪ್ರಧಾನಿಯಾಗಿದ್ದಂತ ನರೇಂದ್ರ ಮೋದಿಯವರು. ವಾಜಪೇಯಿ ಹೇಗೆ ರಣಾಂಗಣಕ್ಕೆ ಹೋಗಿ ಅಲ್ಲಿನ ನಮ್ಮ ಸೈನಿಕರಿಗೆ ಹೆಚ್ಚು ಕಲಿತನದಿಂದ ಕಾದಾಡಿ ಜಯವನ್ನ ಸಾಧಿಸಿ ಅಂತ ಕರೆ ಕೊಟ್ಟರು, ಅದೇ ತರ ಈಗಿನ ಪ್ರಧಾನಿ ಕೂಡ, ಈಗಿನ ನರೇಂದ್ರ ಮೋದಿ ಅವರು ಕೂಡ ಪ್ರತಿ ದೀಪಾವಳಿಯನ್ನ ಸೈನಿಕರ ಜೊತೆಗೆ ಕಳೀತಾರೆ, ಸೈನಿಕರ ಜೊತೆಗೆ ದೀಪಾವಳಿಯನ್ನ ಆಚರಿಸ್ತಾರೆ. ಈ ಕಾರಣಕ್ಕಾಗಿ ನಮ್ಮ ಸೈನಿಕರಲ್ಲಿ ಅಪಾರವಾದ ವಿಶ್ವಾಸ ಇದೆ. ಹಾಗೆ ನೋಡಿದ್ರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಮ್ಮ ಹತ್ರ ಇದ್ದಂತ ಬಂದೂಕುಗಳು ಅಂದ್ರೆ ಬಹಳ ಇನ್ಸಾಸ್ ಬಂದೂಕುಗಳು, 3 ಗುಂಡು ಹಾರಿಸಬಹುದಿತ್ತು ಅಷ್ಟೇ. ಆದ್ರೆ ಶತ್ರುಗಳ ಕೈಯಲ್ಲಿ ಅತ್ಯಾಧುನಿಕವಾದ AK-47 ಅಂತ ರೈಫಲ್ ಇತ್ತು. ನಮ್ಮ ಹತ್ರ ಆಗ ಬ್ರಹ್ಮೋಸ್, ನಾಗ್, ಆಕಾಶ್, ಪೃಥ್ವಿ ಯಾವುದೇ ಅತ್ಯಾಧುನಿಕ ದೇಸಿ ನಿರ್ಮಿತ ಕ್ಷಿಪಣಿ ಇರಲಿಲ್ಲ, ರಾಕೆಟ್ ಲಾಂಚರ್ ಕೂಡ ಇರಲಿಲ್ಲ. ಆದ್ರೆ ಈಗ ನಮ್ಮ ಸೈನ್ಯದಲ್ಲಿ ಪಿನಾಕಾದಂತ ರಾಕೆಟ್ ಲಾಂಚರ್ ಇದೆ, ಬ್ರಹ್ಮೋಸ್ ನಂತ ಕ್ಷಿಪಣಿ ಇದೆ, ಹಾಗೇನೆ AK-47 ಅಂತ ರೈಫಲ್ಗಳಿದೆ, ಅದೇ ತರ ಬೇರೆ ರೀತಿಯ ರಫೇಲ್ ಅಂತ ಯುದ್ಧ ವಿಮಾನಗಳಿದೆ. ಅತ್ಯಾಧುನಿಕವಾದ ಅನೇಕ ಶಸ್ತ್ರಾಸ್ತ್ರಗಳು ನಮ್ಮ ರಕ್ಷಣಾ ಇಲಾಖೆಯ ಬತ್ತಳಿಕೆಯಲ್ಲಿ ಇದೆ.
ಇದೆಲ್ಲದರ ಪರಿಣಾಮವಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತ ರಕ್ಷಣಾ ಇಲಾಖೆಗೆ ಹೆಚ್ಚು ಖರ್ಚು ಮಾಡುವಂತಹ ದೇಶಗಳ ಸಾಲಿನಲ್ಲಿ ಮೂರನೇ ಸ್ಥಾನದಲ್ಲಿದೆ. ಚೈನಾ ಅಮೆರಿಕ ಬಿಟ್ರೆ ಮುಂದಿನ ಮೂರನೇ ಸ್ಥಾನ ಅಂದ್ರೆ ಭಾರತಕ್ಕಿದೆ. ಹಾಗಾಗಿ ಇವತ್ತು ನಮ್ಮ ವಿರುದ್ಧ ಕಾಲು ಕೆರೆದು ಅಥವಾ ನೇರವಾಗಿ ಯುದ್ಧ ಮಾಡುವಂತಹ ಸಾಹಸ ನಮ್ಮ ಶತ್ರು ದೇಶಗಳಾದಂತಹ ಚೀನಾಕ್ಕೂ ಇಲ್ಲ, ಪಾಕಿಸ್ತಾನಕ್ಕೂ ಇಲ್ಲ. ಹೀಗೆ ಒಂದು ದೇಶ ಅದರ ಮಿಲಿಟರಿ, ಅದರ ಒಂದು ಸೈನ್ಯ, ರಕ್ಷಣಾ ಇಲಾಖೆ ಅದು ಸಮರ್ಥವಾಗಿರಬೇಕಾದ್ರೆ ರಾಜಕೀಯ ನೇತೃತ್ವ ಕೂಡ ಸಮರ್ಥವಾಗಿರಬೇಕು. ಒಬ್ಬ ಸಶಕ್ತ ನಾಯಕ ಇದ್ದಾಗ ಮಾತ್ರ ಈ ರೀತಿಯ ಒಂದು ಸಮರ್ಥ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಇದೆ. ಅಲ್ಲಿನ ರಕ್ಷಣಾ ಇಲಾಖೆ ಕೂಡ ಬಲವಾಗಿರುತ್ತೆ. ಸೈನಿಕರ ಬಗ್ಗೆ ಸಾಧಾರಣವಾಗಿ ಒಂದು ಮಾತನ್ನ ಹೇಳ್ತಾರೆ, ಯುದ್ಧ ಬಂದಾಗ ಸೈನಿಕರನ್ನ ನಾವು ಅತಿಯಾಗಿ ಹೊಗಳುತ್ತೀವಿ, ಅವರ ಶೌರ್ಯ ಪರಾಕ್ರಮವನ್ನ ನಾವೆಲ್ಲರೂ ಕೊಂಡಾಡ್ತೀವಿ, ಆದರೆ ಯುದ್ಧ ಮುಗಿದ ನಂತರ ಅವ್ರನ್ನ ಮರ್ತೇ ಬಿಡ್ತೀವಿ. ಅದಕ್ಕೋಸ್ಕರ 1971 ನಮ್ಮ ಮಹಾದಂಡನಾಯಕರಾಗಿದ್ದಂತ ಜನರಲ್ ಕಾರ್ಯಪ್ಪ ಅವರೊಂದು ಮಾತನ್ನ ಆಗ ಯುದ್ಧದ ನೇತೃತ್ವ ವಹಿಸಿದಂತ ಜನರಲ್ ಮಾಣಕ್ಷ ಅವರಿಗೆ ಒಂದು ಪತ್ರದಲ್ಲಿ ಬರೆದಿದ್ದರು. ಕಾರ್ಯಪ್ಪ ಬರೆದಿದ್ದೇನು ಅಂದ್ರೆ, ಇನ್ ಟೈಮ್ಸ್ ಆಫ್ ವಾರ್ ಅಂಡ್ ನಾಟ್ ಬಿಫೋರ್ ಗಾಡ್ ಅಂಡ್ ಸೋಲ್ಜರ್ ಆಲ್ ಅಡೋರ್, ವೆನ್ ವಾರ್ಸ್ ಆರ್ ಓವರ್ ಅಂಡ್ ಎವ್ರಿಥಿಂಗ್ ರೈಟೆಡ್ ಗಾಡ್ ಈಸ್ ಫಾರ್ಗಟ್ ಅಂಡ್ ದ ಸೋಲ್ಜರ್ ಸ್ಲೈಟೆಡ್. ಅಂದ್ರೆ ಅರ್ಥ, ಯುದ್ಧ ಬಂದಾಗ ನಾವು ಸೈನಿಕರನ್ನ ಮತ್ತು ದೇವರನ್ನ ಕೀರ್ತಿಸಿ ಅಟ್ಟಕ್ಕೇರಿಸ್ಬಿಡ್ತೀವಿ, ಆದ್ರೆ ಒಮ್ಮೆ ಯುದ್ಧ ಮುಗಿದ ನಂತರ ದೇವರನ್ನು ಮರೆತು ಬಿಡ್ತೀವಿ, ಸೈನಿಕರನ್ನಂತೂ ಇನ್ನಷ್ಟು ಅಸಡ್ಡೆ ಮಾಡಿಬಿಡ್ತೀವಿ. ಇದು ವಾಸ್ತವ ಸ್ಥಿತಿ. ಈ ಸ್ಥಿತಿ ಬದಲಾಗಬೇಕು. ನಾವು ಕಾರ್ಗಿಲ್ ಯುದ್ಧ ಮುಗಿದ ಅದೆಷ್ಟೋ ವರ್ಷ 24 ನಂತರ ಕೂಡ ನಮ್ಮ ಸೈನಿಕರ ತ್ಯಾಗ ಬಲಿದಾನಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅವರ ಒಂದು ತ್ಯಾಗ ಬಲಿದಾನಗಳು ಇಲ್ಲದೇ ಇದ್ರೆ ನಾವು ಖಂಡಿತ ಯುದ್ಧದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ದೇಶದ ಅಸ್ಮಿತೆ, ಅಖಂಡತೆ ಅದೆಲ್ಲ ನಿಂತಿರೋದು ನಮ್ಮ ಪ್ರಚಂಡವಾದ ಸೈನ್ಯ ಬಲ, ಹಾಗೇನೆ ನಮ್ಮ ಸ್ವಾಭಿಮಾನ, ಜೊತೆಗೆ ದೇಶ ಪ್ರೇಮದ ಒಂದು ಭದ್ರವಾದ ಅಡಿಗಲಿನ ಮೇಲೆ. ಈ ರೀತಿ ದೇಶದ ಅಸ್ಮಿತೆ ಅದು ಸರಿಯಾಗಿರ್ಬೇಕಾದ್ರೆ ಒಂದು ಶತ್ರುಗಳ ಎದುರಿಸುವಂತ ಸೈನಿಕರ ಬಗ್ಗೆ ನಮಗೆ ಒಂದು ಅಪಾರವಾದ ಅಭಿಮಾನ ಇರಬೇಕು, ಅವ್ರ ಬಗ್ಗೆ ಹೆಮ್ಮೆ ಗೌರವಗಳಿರಬೇಕು. ಆಗ ಮಾತ್ರ ನಾವು ವಿಶ್ವಗುರುವಾಗಿ ನಮ್ಮ ದೇಶವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ನಮಸ್ಕಾರ.